ग्राम के रस्ते सेतुवे निर्मिसि ऐतिहासवन्ने सृष्टिसिद रायचूरु ग्रामीण शासक बसनगौड़ दद्दल रायचूरु ग्रामीण क्षेत्र व्याप्तियल्लि बरुव कुरुवापुर ग्राम अति दोड्ड इतिहास दत्तात्रेय देवस्थानविद्दु ई ग्राम के ग्राम हुट्टिदागिनिंद ऐदुवरेगू तेरुगाडलु रस्ते इल्लदे कृष्णा नदी हिन्नीरिनिंद तेरुगाडलु अनुकूलविल्लदे बोट मत्तु हरगल स्टीमेर मूलक रायचूर मारुकट्टे बेळेदिरुव ಬೆಳೆಯನ್ನ ತೆಗೆದುಕೊಂಡು ಬರಬೇಕಾದರೆ ಮತ್ತು ಮಕ್ಕಳು ಶಾಲೆಗೆ ಬರಬೇಕಾದರೆ ಗರ್ಭಿಣಿಯರು ಆಸ್ಪತ್ರೆಗೆ ಹೋಗಬೇಕಾದರೆ ಗ್ರಾಮಕ್ಕೆ ಸಾಮಗ್ರಿ ತೆಗೆದುಕೊಂಡು ಹೋಗಬೇಕಾದರೆ ಬೋಟ್ ಮತ್ತು ಹರಗೋಲು ಸ್ಟೀಮೇರ್ ಮೂಲಕ ಹೋಗುವ ಜೀವನವನ್ನ ಕೈಯಲ್ಲೇ ಹಿಡಿದುಕೊಂಡು ತೇರ್ಗಾಡುವ ಪರಿಸ್ಥಿತಿ ಉಂಟಾಗಿತ್ತು ಇದುವರೆಗೂ ರಾಯಚೂರು ಗ್ರಾಮೀಣ ಕ್ಷೇತ್ರಕ್ಕೆ ಸಾಕಷ್ಟು ಬಾರಿ ಶಾಸಕರಾದರು ಸಂಸದರಾದರು ಉಸ್ತುವಾರಿ ಸಚಿವರಾದರು ಇದುವರೆಗೂ ಕುರುವಾಪುರ ಕುರುವಾಕೋರ್ತ ಗ್ರಾಮಕ್ಕೆ ಮೇಲ್ಸೇತುವೆ ರಸ್ತೆಯನ್ನ ಯಾರೂ ನಿರ್ಮಿಸಿಲ್ಲ ಈಗಾಗಲೇ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ ಶಾಸಕನಾದ ಮೇಲೆ ಆ ಎರಡು ಗ್ರಾಮಗಳಿಗೆ ರಸ್ತೆಯನ್ನು ನಿರ್ಮಿಸಿ ಕೊಡುತ್ತೇನೆ ಎಂದು ಗ್ರಾಮಸ್ಥರಿಗೆ ಮಾತು ಕೊಟ್ಟು ಮಾತಿನಂತೆ ಕುರುವಾಪುರ ಗ್ರಾಮಕ್ಕೆ ಕೃಷ್ಣಾ ನದಿಗೆ ಮೇಲ್ಸೇತುವೆಯನ್ನು ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರ ಮನದಾಳದ ಮಾತಾಗಿದೆ ಸೇತುವೆಯನ್ನು ವೀಕ್ಷಿಸಲು ಇಂದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಸೇತುವೆಯನ್ನು ವೀಕ್ಷಣೆ ಮಾಡಿದರು ಇನ್ನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಿಸುತ್ತೇನೆ ಎಂದು ಶಾಸಕರು ತಿಳಿಸಿದರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2011ರಲ್ಲಿ ಪ್ರಾರಂಭ ಆದಂತ ಯೋಜನೆಯನ್ನ ಈಗ ಸಂಪೂರ್ಣವಾಗಿ ಏನು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಕುರುವಾಪುರದ ಗ್ರಾಮ ಮತ್ತು ಕುರುವಾಪುರ ಗ್ರಾಮಕ್ಕೆ ಎರಡು ಗ್ರಾಮಗಳಿಗೆ ಬ್ರಿಡ್ಜ್ಗಳನ್ನು ಪ್ರಾರಂಭ ಆಗಿ ಸುಮಾರು ವರ್ಷಗಳ ಅದು ನೆನೆಗುದಿಗೆ ಆದ ನಂತರ 2018ರಲ್ಲಿ ಶಾಸಕನಾದ ಮೇಲೆ ಪ್ರಥಮ ವಹಿಸಿದನ್ನ ಪ್ರಾರಂಭಿಸುವ ಜೊತೆಗೆ ಸತತವಾಗಿ ನಮ್ಮ ಅಧಿಕಾರಿಗಳ ಜೊತೆಗೆ ಆಗಿರಬಹುದು ನಮ್ಮ ಜಿಲ್ಲಾ ಅಧಿಕಾರಿಗಳಾಗಿರಬಹುದು ಅವರ ಜೊತೆಗೆ ಇವತ್ತು ನಿರಂತರವಾಗಿ ಏನು ಗುತ್ತಿಗೆ ಪಡೆದಂತ ಗುತ್ತಿಗೆದಾರರ ಜೊತೆಗೆ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಿ ಕೊಡುವಂತ ಅಂತಕ್ಕೆ ಈಗ ತಲುಪಿದೆ ಈಗ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿದಿದೆ ಇವತ್ತು ಪೂರ್ವ ಕುರುವಾಕುರ್ದಕ್ಕೆ ಗ್ರಾಮಕ್ಕೆ ಇವತ್ತು ನಾನು ಹೋಗಿ ಆ ಗ್ರಾಮಕ್ಕೆ ಹೋಗಿ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ದರ್ಶನ ಮಾಡೋದ ಮುಖಾಂತರ ಬಂದೆ ಆ ಜನರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ ಎರಡು ಬಾರಿ ಶಾಸಕನಾಗಿ ನಿಂತಂಥ ಸಂದರ್ಭದಲ್ಲಿ ಕೂಡ ನಾನು ಆ ಗ್ರಾಮಗಳಿಗೆ ಹೋಗಿರಲಿಲ್ಲ ಆ ಬಹಳಷ್ಟು ಜನ ಹಿರಿಯರು ಆ ಗ್ರಾಮದಲ್ಲಿ ಕರೆದಾಗ ಇಲ್ಲ ನಾನು ಬ್ರಿಡ್ಜನ್ನು ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿದ ನಂತರ ಆ ಬ್ರಿಡ್ಜ್ ಮೇಲೇ ನಿಮ್ಮ ಗ್ರಾಮಕ್ಕೆ ವೆಹಿಕಲ್ ತಗೊಂಡೇ ಬರ್ತೀನಿ ಅಂತೇಳಿ ನಾನು ಮಾತು ಕೊಟ್ಟಿದ್ದೆ ಆ ರೀತಿಯಲ್ಲಿ ಇವತ್ತು ಮುಗಿದಿದೆ ಹಾಗಾಗಿ ಆ ಗ್ರಾಮಕ್ಕೆ ಹೋಗಿ ಬಂದಿದ್ದೀನಿ ಆದಷ್ಟು ಇನ್ನೂ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಬೇರಿಂಗ್ ಕೋಟ ಮತ್ತು ಉಳಿದಂಥ ಕಾಮಗಾರಿಗಳನ್ನು ಮುಗಿಸಿ ನಮ್ಮ ರಾಜ್ಯದ ಸಚಿವರನ್ನು ಕರೆಸಿ ಇದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀನಿ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಎಲ್ಲ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು ಪಕ್ಷದ ಮುಖಂಡರು ಮತ್ತು ಈ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಕೂಡ ಬಂದಿದ್ದಾರೆ ಆ ಗ್ರಾಮದಲ್ಲಿರುವಂಥ ರೈತರು ಕೂಡ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಆ ಕಡೆಯಿಂದ ಬೆಳೆಗಳನ್ನು ಬೆಳೆದಂಥ ಭತ್ತವನ್ನು ಈ ಕಡೆ ಬರಬೇಕಾದ್ರೆ ಬಿದ್ದಿದ್ದು ಭಾಳಷ್ಟು ಅವಶ್ಯಕತೆ ಇತ್ತು ಮತ್ತು ಮೊಸಳೆಗಳ ಹಾವಳಿ ಭಾಳಷ್ಟು ಇಲ್ಲಿ ಗ್ರಾಮದಲ್ಲಿ ಮೊಸಳೆಗಳ ಹಾವಳಿ ಇತ್ತು ಹಾಗಾಗಿ ಆ ಮೊಸಳೆಗಳ ಹರಗಲ್ ಪುಟ್ಟಿಯಲ್ಲಿ ದಾಟಬೇಕಾದ್ರೆ ಬಹಳ ಭಯಭೀತರಾಗಿ ಗರ್ಭಿಣಿ ಸ್ತ್ರೀಯರು ಇರ್ಬೋದು ಎಲ್ಲರೂ ಕೂಡ ದಾಟೋದಕ್ಕೆ ಭಾಳ ಭಯ ಇತ್ತು ಹಾಗಾಗಿ ಇವತ್ತು ಸಣ್ಣ ಮಕ್ಕಳು ಶಾಲೆಗೆ ಹೋಗೋಷ್ಟವ್ರಿಗೆ ಎಲ್ಲರಿಗೂ ಕೂಡ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಮುಗಿದಿದೆ ಹಾಗಾಗಿ ಬರುವಂಥ ದಿನಗಳಲ್ಲಿ ಈ ಬ್ರಿಡ್ಜನ್ನು ಮುಗಿಸ್ಕೊಡುವ ಕೆಲಸವನ್ನು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಎರಡನೇ ಬಾರಿಗೆ ನನಗೆ ಶಾಸಕನಾಗಿ ಅವಕಾಶವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಜನರಿಗೆ ಕೃತಜ್ಞತೆಗಳನ್ನು ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ ಭಾರತ ವೈಭವ ನ್ಯೂಸ್ ರಾಯಚೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.